ನಮಸ್ಕಾರ ರಾಜೇಂದ್ರ ಅವ್ರಿಗೆ. ನಮಸ್ಕಾರ. ಹೊರತು ಅದರಿಂದ ಆಗ್ಬೇಕಾಗಿರ್ತಕ್ಕಂಥ ಬದಲಾವಣೆ, ಅಭಿವೃದ್ಧಿ ಮತ್ತೆ ಅದರ ನಿಜವಾದ ಆಶಯಗಳು ಸಫಲ ಆಗೋ ಕಡೆ ಸ್ವಲ್ಪ ಹಿಂದೆ ಬೀಳ್ತಾ ಇರೋದನ್ನ ನಾವು ನೋಡ್ತಾ ಬರ್ತೀವಿ. ಅದು ಯಾವುದೇ ರೀತಿ ಆಚರಣೆ ಇರ್ಬೋದು, ಅದು ಮಹಿಳಾ ದಿನಾಚರಣೆ ಇರ್ಬೋದು, ಏಡ್ಸ್ ದಿನಾಚರಣೆ ಇರ್ಬೋದು, ಅಥವಾ ಮಾನವ ಹಕ್ಕುಗಳ ದಿನಾಚರಣೆ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಅಂಗವಿಕಲ ದಿನಾಚರಣೆ ಒಂದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನೀವು ಹಲವಾರು ದಶಕಗಳು ಈ ಅಂಗವಿಕಲರ ಒಟ್ಟಿಗೆ ಅಂಗವಿಕಲ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ನನಗೆ ನಿಮ್ಮನ್ನ ಈ ತರ ಈ ವಿಶ್ವ ಅಂಗವಿಕಲ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಅಂಗವಿಕಲರ ಅಭಿವೃದ್ಧಿ ಪ್ರಾರಂಭ ಆದಿದ್ದು ಹೇಗೆ, ಅದು ಬೆಳೆದು ಬಂದಂತ ಹಾದಿ, ಮತ್ತೆ ಇವತ್ತು ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಏನ್ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಯಾವ ರೀತಿ ಅದರ ಒಂದು ಟೇಕ್ ಆಫ್ ಅಂತ ಹೇಳ್ತೀವಲ್ಲ ಅದಾಗ್ತಾ ಇದೆ ಅಂತ, ಮತ್ತೆ ಭವಿಷ್ಯದಲ್ಲಿ ಏನಾಗಬೇಕು, ನಿಜವಾಗ್ಲು ಈ ಅಂಗವಿಕಲರ ಅಭಿವೃದ್ಧಿಯ ಪರಿಸ್ಥಿತಿ ಏನಾಗಬೇಕು, ಅವರು ಸಮಾಜದ ಜೊತೆ ಯಾವ ತರ ಬೆರೆತುಕೋಬೇಕು, ಈ ವಿಚಾರಗಳನ್ನ ಈ ಹಿನ್ನೆಲೆಯಲ್ಲಿ ಹೇಳಿದ್ರೆ, ನಿಜವಾಗ್ಲೂ ಸಾಕಷ್ಟು ಅಂಗವಿಕಲ ಸಂಸ್ಥೆಗಳು, ಅಂಗವಿಕಲರು ಸದ್ಬಿತಾ ಇರ್ತಕ್ಕಂಥ ಸಂಸ್ಥೆಗಳು, ಮತ್ತೆ ನಿಜವಾಗ್ಲೂ ಅಂಗವಿಕಲರು ಆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ, ಸಮಾಜದಲ್ಲಿ ಗೌರವಿತವಾಗಿ ಬದುಕಲಿಕ್ಕೆ ಏನಾಗಬೇಕು ಅನ್ನೋದನ್ನ ತಿಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು. ಮೊಟ್ಟ ಮೊದಲನೇದಾಗಿ ರಂಗನಾಥ್ ಅವ್ರಿಗೆ ಮತ್ತೆ ಅವರ ಯೂಟ್ಯೂಬ್ ಚಾನಲ್ ಏನಿದೆ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ ಬಹಳ ವರ್ಷಗಳಿಂದ. ಯಾವುದೇ ದಿನಾಚರಣೆಗಳಾಗ್ಬೋದು, ಸಾಹಿತಿಗಳಾಗ್ಬೋದು, ಒಂದು ದೇಶ ಪ್ರೇಮದ ಕಡೆಗಾಗ್ಬೋದು, ಮತ್ತೆ ಹಬ್ಬ ಹರಿದಿನಗಳಾಗ್ಬೋದು, ಪ್ರತಿಯೊಂದರಲ್ಲೂ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಳ್ಳೆಯ ಮಾಹಿತಿಯನ್ನ ಈ ಒಂದು ಚಾನೆಲ್ ಮುಖಾಂತರವಾಗಿ ಪಸರಿಸ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸ ಮಾಡ್ತಾರೆ. ರಂಗನಾಥನಿಗೆ ಅಭಿನಂದನೆಗಳು. ಅದರ ಜೊತೆಯಲ್ಲಿ ಈ ವಿಶ್ವ ಅಂಗವಿಕಲರ ದಿನಾಚರಣೆ ನಾಳೆ ಏನಿದೆ ಅದಕ್ಕೆ ಮುಂಚಿತವಾಗಿ ಎಲ್ಲ ನಮ್ಮ ಅಂಗವಿಕಲ ಬಂಧು ಬಾಂಧವರಿಗೆ, ಅವರ ಮನೆಯವರಿಗೆ, ಕುಟುಂಬದವರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಹಾಗೂ ಕಮ್ಯುನಿಟಿ ಸಮುದಾಯದವರಿಗೆ ಎಲ್ರಿಗೂ ನನ್ನ ಒಂದು ನಮೋ ನಮಃ. ಯಾಕಂದ್ರೆ ನಾವು ಬಹಳ ಮಾತನಾಡ್ತೀವಿ ಹೊತ್ತು ಆ ಅನುಭವವನ್ನ, ಅದರ ಅನುಭವಿಕೆಯನ್ನ ಅನುಭವಿಸಿ ಅದರ ಜೊತೆಯಲ್ಲಿ ಜೊತೆ ಜೊತೆಯಾಗಿ ನಡೆದು ಅವ್ರನ್ನ ಉತ್ತೇಜಿಸಿ ಇರ್ತಕ್ಕಂಥ ತಾಳ್ಮೆ ಏನಿದೆ, ಆ ಅತಿಯಾದ ತಾಳ್ಮೆ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬದವ್ರಿಗೂ ಇರ್ತದೆ, ಹೆಚ್ಚು ತಾಯಿಗಿರ್ತದೆ, ಆಮೇಲೆ ಇಡೀ ಸಮುದಾಯಕ್ಕೆ ಆ ಒಂದು ತಾಳ್ಮೆ ಇರಬೇಕು, ಇರುತ್ತೆ ಅನ್ನೋದು ನನ್ನ ಭಾವನೆ. ಈ ದಿನದಂದು ನೀವು ಹೇಳಿದಾಗೆ ತುಂಬಾ ಕೆಲಸಗಳು ನಾವು ಮಾತನಾಡ್ತೇವೆ, ಆದರೆ ಅದನ್ನ ಹಾಗಾಗೆ ಬಿಟ್ಟು ಹೋಗ್ತಾ ಇದೆ ಅಂತ. ಈ ಒಂದು ವಿಶ್ವ ಅಂಗವಿಕಲ ದಿನಾಚರಣೆಯ ಮುಂಚಿತವಾಗಿ ಬಹಳ ವರ್ಷಗಳಿಂದಲೇ, ದಶಕಗಳು ಅಂತ ಅನ್ನೋದಕ್ಕಿಂತ ಮುಂಚೆ ಇನ್ನು ಮಹನೀಯರುಗಳು, ಆ ರೀತಿ ಅನೇಕ ಮಹನೀಯರುಗಳು ಬೇರೆ ಬೇರೆ ರೀತಿಗಳಲ್ಲಿ ದಶಕ ಸಾವಿರಾರು ವರ್ಷಗಳಿಂದ ಅದಕ್ಕೆ ತಕ್ಕಂತೆ ಬೇಕಾದ್ದನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಅದಕ್ಕೊಂದು ಸ್ವರೂಪ ಬೇಕಿತ್ತು, ಅದಕ್ಕೊಂದು ಸ್ಟ್ರಕ್ಚರ್ ಬೇಕಿತ್ತು. ಅದನ್ನ ಒಂದು 80ರ ದಶಕದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಅಂತ ಡಿಸೆಂಬರ್ 3ನೇ ತಾರೀಕು ಮಾಡಲಿಕ್ಕೆ ಪ್ರಾರಂಭವಾಗಿ ಆಗಿನಿಂದ ಒಂದು ಫೋಕಸ್ ಏನಿದೆ, ಏನು ಹತ್ತು ಹಲವಾರು ಕಡೆ ಬೇರೆ ಬೇರೆ ಪ್ರಯೋಗಗಳು ನಡೀತಾ ಇದ್ವು, ಬೇರೆ ಬೇರೆ ರೀತಿಯ ಸಾಧನ ಸಲಕರಣೆಗಳಾಗ್ಬೋದು, ವಿದ್ಯಾಭ್ಯಾಸಗಳಾಗ್ಬೋದು, ರೆಸಿಡೆನ್ಷಿಯಲ್ ಕೇರ್ ಹೋಮ್ಸ್ ಅಂತ ಏನು ಹೇಳಾಗ್ಬೋದು, ಆ ರೀತಿ ಬೇರೆ ಬೇರೆ ಇರ್ತಕ್ಕಂಥ ಅವರದೇ ಆದಂಥ ಒಂದು ಪರಿವಿಧಿಯಲ್ಲಿ ಕೆಲಸ ನಡೀತಾ ಇತ್ತು. ಅದಕ್ಕೊಂದು ದಿಶೆ ಸಿಕ್ತು ಅಂತ ನಾವು ಹೇಳ್ಬೋದು. ಸರ್ಕಾರಕ್ಕೆ ಒಂದು ಗಮನ ಹರಿಸ್ಲಿಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥ ನೀತಿ ನಿಯಮಾವಳಿಗಳನ್ನ, ಒಡಂಬಡಿಕೆಗಳನ್ನ ಆ ವರ್ಷದಿಂದ ಆಚೆಗೆ ಹಲವಾರು ವರ್ಷಗಳಲ್ಲಿ ಅನೇಕ ಒಡಂಬಡಿಕೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಅಂತ ಹೇಳಿದರೆ ಅದು ಹೊಸದಾಗಿ ಇತ್ತು. 2006ರಲ್ಲಿ ವಿಶ್ವದಾದ್ಯಂತ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ನಮ್ಮ ದೇಶ ಕೂಡ ಅಡಾಪ್ಟ್ ಮಾಡಿ ಸೈನ್ ಮಾಡಿದ್ದೆ, ಪ್ರೋಟೋಕಾಲ್ ಸೈನ್ ಮಾಡಿದೆ. ಅದರಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಪ್ರತಿ ವರ್ಷ ರಿಪೋರ್ಟ್ ಕೊಡಬೇಕಾಗ್ತದೆ. ಇದೆಲ್ಲ ಈ ರೀತಿಯಾದಂತ. ಆಮೇಲೆ ಮತ್ತೊಂದು ಈ ಅವರಿಗೆ ತಲುಪಬೇಕಾಗಿರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ತಲುಪಬೇಕಾಗಿರ್ತಕ್ಕಂಥ ಸೇವಾ ಸೌಲಭ್ಯಗಳು, ಅದಕ್ಕೊಂದು ಹೊಸ ದಿಶೆಯನ್ನ ನಾವು ಎರಡು ರೂಪಗಳಲ್ಲಿ ಕಾಣ್ತೇವೆ ವಿಶ್ವದಲ್ಲಿ. ಒಂದು ಮುಂದುವರಿದ ದೇಶಗಳು, ಅಮೆರಿಕ, ಯುರೋಪ್ ಮತ್ತೆ ಮಿಕ್ಕದ್ದು ಏನಿದೆ ಅವರು
ಹಾಗೆ ಮುಂದುವರಿಯುತ್ತಿರುವ ದೇಶಗಳು ಹಿಂದುಳಿದ ದೇಶಗಳು ಅಂತ ಇನ್ನೊಂದು ಸದರ್ನ್ ಹೆಮಿಸ್ಪಿಯರ್ ಇರತಕ್ಕಂತಹ ಅನೇಕ ದೇಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಾಗ ಇದೆರಡಕ್ಕೂ ಬೇರೆ ಬೇರೆ ಆದಂತಹ ಒಂದು ಒಂದು ಸ್ಟ್ರಾಟಜಿ ಅಂತ ನಾವು ಹೇಳ್ಬೋದು ಅದನ್ನ ಬಂತು. ಅದರಲ್ಲಿ ಮುಖ್ಯವಾಗಿ ಅವರ ಹಕ್ಕುಗಳನ್ನ ಎತ್ತಿ ಹಿಡಿಯಬೇಕು, ಅವರು ಎಲ್ಲರಂತೆ ಮನುಷ್ಯರು, ಅವರಿಗೆ ಪ್ರತಿಯೊಬ್ಬ ಮನುಷ್ಯರಿಗಿರ್ತಕ್ಕಂತಹ ಹಕ್ಕನ್ನ ನಾವು ಪರಿಪಾಲಿಸಬೇಕು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತ ಜೀವನ ಮಾಡ್ತಕ್ಕಂತ ಅನುವನ್ನ ಫೆಸಿಲಿಟೀಸ್ಗಳನ್ನ ಸರ್ಕಾರ ಒದಗಿಸಿಕೊಡ್ಬೇಕು ಅಂತಕ್ಕಂತ ಒಂದು ವಾಹಿನಿ ಮುಂದುವರೆದ ದೇಶಗಳಲ್ಲಿ ಬೆಳೀತಾ ಬಂತು. ಅದನ್ನ ಅವರು ಇಂಡಿಪೆಂಡೆಂಟ್ ಲಿವಿಂಗ್ ಮೂಮೆಂಟ್ ಅಂತ ಕರೆದರು. ಪ್ರತಿಯೊಬ್ಬ ಅಂಗವಿಕಲನು ಕೂಡ ತಾನೇ ಸ್ವಾವಲಂಬಿಯಾಗಿ ಯಾರ ಸಹಾಯವೂ ಇಲ್ಲದೆ ತಾನು ಬದುಕಬಲ್ಲ, ಬದುಕಲಿಕ್ಕೆ ಏನು ಬೇಕಾಗಿದೆ ಅದಷ್ಟನ್ನು ನಾವು ಸರ್ಕಾರ ಕಲ್ಪಿಸಿಕೊಡ್ಬೇಕು, ಸಂಘ ಸಂಸ್ಥೆಗಳು ಕಲ್ಪಿಸಿಕೊಡ್ಬೇಕು ಅನ್ನೋದು ಅವರಲ್ಲಿ ರಿಸೋರ್ಸ್ ರಿಚ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ. ಸಂಪನ್ಮೂಲಗಳು ಹೆಚ್ಚಾಗಿರೋದ್ರಿಂದ, ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಆ ರೀತಿ ಅವರು ಉಪಯೋಗಿಸ್ಕೊಂಡ್ರು. ಅದೇ ಸಮಯಕ್ಕೆ CBIRM ಸಮುದಾಯ ಆಧಾರಿತ ಪುನಶ್ಚೇತನ ಕಾರ್ಯಕ್ರಮ ಅಂತ ನಾವು ಏನ್ ಹೇಳ್ತೀವಿ, CBIRM ಅಂದ್ರು, ಆಮೇಲೆ CBID ಅಂತ ಕರೆದ್ರು, ಕಮ್ಯುನಿಟಿ ಬೇಸ್ಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಈ ಎರಡು ಪದಗಳನ್ನು ಉಪಯೋಗಿಸ್ಕೊಂಡು ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವ ದೇಶಗಳಿಗೆ ಇದು ಸೂಕ್ತವಾಗ್ತದೆ ಅಂತ ಹೇಳಿ ಅವರು ಸಮಾಜದ ಒಂದು ಅಂಗ. ಅದರಿಂದ ಈ ಗಿಡಕ್ಕೆ ನೀರು ಹಾಕಿದರೆ ಬರೀ ಗಿಡ ಮಾತ್ರ ಬೆಳೀತದೆ, ಅದಕ್ಕೆ ಬದಲಾಗಿ ನೆಲಕ್ಕೆ ನೀರು ಹಾಕಿ ನೆಲಕ್ಕೆ ಗೊಬ್ಬರವನ್ನು ಕೊಟ್ಟಾಗ ಆ ನೆಲದಲ್ಲಿ ಯಾವ ಗಿಡ ಬೇಕಾದರೂ ಬೆಳೆಯಬಹುದು. ಡು ನಾಟ್ ಫೀಡ್ ದ ಪ್ಲಾಂಟ್, ಫೀಡ್ ದಿ ಸಾಯಿಲ್ ಅಂತ, ನರಿಶ್ ದ ಸಾಯಿಲ್ ಸೋ ದಟ್ ಎನಿ ಪ್ಲಾಂಟ್ ಕ್ಯಾನ್ ಗ್ರೋ ದೇರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಆಮೇಲೆ ಕೆಲವರಿಗೆ ಲಭ್ಯವಾಗ್ತಿತ್ತು. ಈಗ ಸುಮಾರು ಸೇವೆಗಳು ಆ ಕಾಲಗಳಲ್ಲಿ 80-90 ಆ ಇಸ್ವಿಗಳಲ್ಲಿ ದಶಕಗಳಲ್ಲಿ ಬರೀ ಅರ್ಬನ್ ಸೆಟ್ಟಿಂಗ್ಸ್ ಅಂತ ಏನು ಹೇಳ್ತೀವಿ ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ 70-80% ಹೆಚ್ಚು ಶೇಕಡಾವಾರು ಅಂಗವಿಕಲರ ಪುನಶ್ಚೇತನ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಬಿಟ್ಟು ಹೋಗ್ಬಿಟ್ಟಿದ್ವು. ಆ ಸಿಟಿ ಒಳಗಡೆ ಇರ್ತಕ್ಕಂಥವ್ರು, ಸಿಟಿ ಸುತ್ತಮುತ್ತಲ ಇರ್ತಕ್ಕಂಥ ಹಳ್ಳಿಗಳಿಗೆ ಮಾತ್ರ ಆ ರೀತಿ ರೆಸಿಡೆನ್ಷಿಯಲ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಒಂದು ಪುನಶ್ಚೇತನ ಕಾರ್ಯಕ್ರಮಗಳು ಒದಗ್ತಾ ಇದ್ವು. ಅದನ್ನ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅಂತ ಅನ್ನೋ ಒಂದು ದಿಶೆಯಲ್ಲಿ ಈ CBIRM ಅಂತ ಪ್ರಾರಂಭವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಚೈಲ್ಡ್ ಟು ದ ಇನ್ಸ್ಟಿಟ್ಯೂಷನ್, ಲೆಟ್ ದ ಇನ್ಸ್ಟಿಟ್ಯೂಷನ್ ಗೋ ಟು ದ ಚೈಲ್ಡ್ ಅಂತ. ಅಂದ್ರೆ ಸಂಸ್ಥೆಯನ್ನ ರಿವರ್ಸಲ್ ಪ್ರೋಸೆಸ್, ಅಂದ್ರೆ ಅವರಿಗೆ ಅವರ ಮನೆಯಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು, ಪೋಷಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಪೋಷಕರ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಸಾಧನ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಇಡೀ ಸಮುದಾಯವನ್ನು ಒಳಗೂಡಿಸ್ಕೊಂಡು ಅವರ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಸಮುದಾಯ ಜವಾಬ್ದಾರಿಯನ್ನ ನಾವು ಮನದಟ್ಟು ಮಾಡ್ತಕ್ಕಂಥದ್ದು ಬಹಳ ಕೆಲಸಗಳಾಗಿದೆ. ಅದು 89 ಮೇಲೆ 90 ಮತ್ತೆ 2000 ಇಸಿವರೆಗೂ ಆ ರೀತಿಯಾದಂಥ ಒಂದು ಮೂಮೆಂಟ್ ಇಡೀ ಪ್ರಪಂಚದಲ್ಲಾಯಿತು. ನಮ್ಮ ದೇಶದಲ್ಲೂ ಅನೇಕ ಸಂಘ ಸಂಸ್ಥೆಗಳು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಆಗ ನೋಡ್ತಾ ಇರ್ತಕ್ಕಂಥ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂಗವಿಕಲತೆ ಮತ್ತೆ ಅಂಗವಿಕಲರು ಎರಡಕ್ಕೆ ಬಾಧೆಯನ್ನ ಕೊಡ್ತಕ್ಕಂಥದ್ದು ಮುಖ್ಯವಾಗಿ ಅವ್ರು ಎದುರಿಸ್ಬೇಕಾಗಿರ್ತಕ್ಕಂಥ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಬ್ಯಾರಿಯರ್ಸ್ ಅಂತ ಕರಿತೀವಿ. ಬ್ಯಾರಿಯರ್ಸ್ ಅಂತಂದ್ರೆ ಏನು, ಈಗ ಮೂಮೆಂಟ್ನಲ್ಲಿ ಬ್ಯಾರಿಯರ್ಸು, ಎಲ್ಲಿ ಹೋಗ್ಬೇಕಾದ್ರೂ ಅಡಚಣೆಗಳು ಅವರಿಗೆ, ಆಮೇಲೆ ಕಮ್ಯುನಿಕೇಶನ್ ಬ್ಯಾರಿಯರ್ಸು, ಸಂಪರ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡಚಣೆಗಳು, ಮತ್ತೆ ಇನ್ಸ್ಟಿಟ್ಯೂಷನಲ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ನಿಯಮಾವಳಿಗಳು, ಯಾರು ಆ ನಿಯಮಾವಳಿಗಳನ್ನ ಪಾಲಿಸಬೇಕು ಅದನ್ನ ಪಾಲಿಸದೇ ಇರತಕ್ಕಂಥದ್ದು, ಪಾಲಿಸಿ ಸ್ಟ್ರಕ್ಚರ್ಸು ಪ್ರೋಗ್ರಾಮ್ಸು ಅದಕ್ಕೆ ಸೂಕ್ತವಾಗಿ ಇಲ್ಲದೇ ಇರತಕ್ಕಂಥದ್ದು, ಈ ರೀತಿ ಅನೇಕ ನಿಬಂಧನೆಗಳಿಂದಾಗಿ ಒಬ್ಬ ಅಂಗವಿಕಲ ಮಗು ಅಥವಾ ವ್ಯಕ್ತಿ ಅವನು ಬೇರೆಯವರ ರೀತಿಯಲ್ಲಿ ಸಮಾಜದ ಒಂದು ಅಂಗವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಲಿ ಇಂಟರ್ವೆನ್ಷನ್ ಅಂತ ಏನು ಹೇಳ್ತೀವಿ, ಆದಷ್ಟು ಬೇಗ ಪುನಶ್ಚೇತನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಎಜುಕೇಷನ್ ಎರಡನೇ ಮೆಟ್ಲು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎರಡನೇ ಮೆಟ್ಲು ಎಜುಕೇಷನ್. ಮೂರನೇ ಮೆಟ್ಲು
ತಾಂತ್ರಿಕ ತರಬೇತಿ, ವೊಕೇಶನಲ್ ಟ್ರೈನಿಂಗ್ ಆರ್ ಎನಿ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಟ್ರೈನಿಂಗ್, ನಾಲ್ಕನೇದು ಪ್ಲೇಸ್ಮೆಂಟ್. ಮತ್ತೆ ಇದು ಇವುಗಳನ್ನ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಅವರಿಗೆ ಈ ಬಾಧೆಗಳನ್ನು ತಪ್ಪಿಸಿ ಅವುಗಳನ್ನು ಒದಗಿಸಿಕೊಟ್ಟಾಗ ಬೇರೆಯವರ ರೀತಿಯಲ್ಲಿ ಪ್ರತಿಯೊಬ್ಬ ಅಂಗವಿಕಲನು ಸಮಾಜದ ಅಂಗವಾಗ್ತಾನೆ ಎನ್ನುವಂತ ನಂಬಿಕೆಗಳಿಂದ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡ್ಬಂದ್ವು. ಅದಕ್ಕೆ ತಕ್ಕಂತೆ ವಿಶ್ವಸಂಸ್ಥೆಯಿಂದ ಈ ಒಡಂಬಡಿಕೆಯನ್ನು 2006 ಫೈನಲ್ ಆಗಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಆಚೆಗೆ ಪ್ರತಿಯೊಂದು ದೇಶಕ್ಕೂ ಒಂದು ಕಟ್ಟುನಿಟ್ಟಾಗಿ ನೀವು ಮಾಡಲೇಬೇಕು ಅಂತ ಒಂದು ನಿಯಮ ಬಂದಿದೆ. ಅದೊಂದು ರೈಟ್ಸ್ ಮೋಡ್ ಅಂತ ಒಂದು ಆ ಒಂದು ತಿರುವಿಗೆ ತೆಗೆದುಕೊಂಡಿದೆ. ಮಾಡದೆ ಹೋದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಸಾರ್ವಜನಿಕರಿಗೆ, ತಂದೆ ತಾಯಿಗಳಿಗೆ, ಅಂಗವಿಕಲ ವ್ಯಕ್ತಿಗಳಿಗೆ, ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಒದಗಿಸಿಕೊಡಲಾಗಿದೆ. ಸೊ ಇದರಿಂದ ಅನೇಕ ಬದಲಾವಣೆಗಳು ಬರ್ತಾ ಇದೆ ಅನ್ನೋದು ನನ್ನ ಭಾವನೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಬರೋದಾದರೆ ಇದು ಒಂದು ಬ್ಯಾಕ್ಗ್ರೌಂಡ್ ಅಂತ ನೀವು ಇಟ್ಕೊಂಡ್ರೆ, ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮ ದೇಶಕ್ಕೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಒಂದು ಮೂರು ಭಾಗಗಳನ್ನಾಗಿ ನಾವು ಕಾಣ್ಬೋದು. ದೇಶಗಳು ಮೂರು ಭಾಗ, ನಾ ಹೇಳಿದಾಗೆ ಮುಂದುವರೆದ ರಾಷ್ಟ್ರಗಳು ಒಂದಾಗ್ತವೆ, ಮುಂದುವರೆಯುತ್ತಿರುವ ರಾಷ್ಟ್ರಗಳು ನಮ್ಮ ದೇಶ ಥರ, ಹಿಂದುಳಿದ ರಾಷ್ಟ್ರಗಳು ಕೆಲವೊಂದಾಗ್ತವೆ. ಈ ರೀತಿ ಮೂರು ಭಾಗ ಇದೆ. ಈ ಮೂರು ಭಾಗಗಳಲ್ಲಿ ಈ ಅಂಗವಿಕಲರ ಪುನಶ್ಚೇತನ ಕಾರ್ಯಕ್ರಮಗಳು ಕೂಡ ಆ ಒಂದು ಸ್ಥಾಯಿಯಲ್ಲಿ ನಾವು ಕಾಣಬಹುದು. ಅಂದರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಅವರಿಗೆ ಸಂಪನ್ಮೂಲಗಳು ಹೆಚ್ಚಾಗಿರುವುದರಿಂದ ಈಗ ಅತಿ ತೀವ್ರತೆಯಿಂದಿರ್ತಕ್ಕಂಥ ಅಂಗವಿಕಲರು ಅಂತ ಕರಿತೀವಿ, ಸರ್ಬಲ್ ಪಾಲ್ಸಿ ಅಂತ ಕರಿತೀವಿ. ಸ್ಟೀಫನ್ ಹಾಕಿಂಗ್ಸ್ ಅಂತ ಎಲ್ಲರೂ ಅವರು ಮಹಾವಿಜ್ಞಾನಿಯಾಗಿದ್ದಾರೆ. ಅವರ ಸಾಧನೆಗಳನ್ನು ನಾವು ಹೇಳಲಿಕ್ಕಾಗಲ್ಲ. ಆ ರೀತಿ ಇರ್ತಕ್ಕಂಥ ಅಂಗವಿಕಲತೆ ಇರೋರು ನಮ್ಮ ದೇಶದಲ್ಲಿ ಯಾಕೆ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಹಿಂದುಳಿದ ದೇಶಗಳಲ್ಲಿ ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಅನುಕೂಲತೆಗಳು, ಸಂಪನ್ಮೂಲಗಳು, ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ಅವರು ಆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅದರ ಮೂಲಭೂತ ಅರ್ಥ ಏನಪ್ಪಾ ಅಂದರೆ ಪ್ರತಿಯೊಬ್ಬ ಅಂಗವಿಕಲತೆಗೂ ಆ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇದೆ, ಅವರಲ್ಲಿ ಅಡಗಿದೆ. ಆದರೆ ಹೊರಗಿನ ಪರಿಸರ ಅದಕ್ಕೆ ಅಡ್ಡ ಬರ್ತಾ ಇದೆ, ಅವರದನ್ನು ಸಾಧಿಸಲಿಕ್ಕೆ ಬಾಧೆಗಳನ್ನು ಉಂಟು ಮಾಡ್ತಾ ಇದೆ. ನಾವು ಯಾವಾಗ ಆ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ ಆ ಬಾಧೆಗಳನ್ನು ನಿವಾರಣೆ ಮಾಡಿದಾಗ ಪ್ರತಿಯೊಬ್ಬರು ಪ್ರತಿಯೊಬ್ಬ ವ್ಯಕ್ತಿಯಂತೆ ಅಂಗವಿಕಲರು ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಕ್ಕೆ ನೋಡ, ಮುಂದೆ ಏನು ಮಾಡಬೇಕು ಅಂತ ರಂಗನಾಥ್ ಅವರು ಒಂದು ಪ್ರಶ್ನೆಯಲ್ಲಿ ಕೇಳಿಬಿಟ್ಟಿದ್ದಾರೆ. ನನ್ನ ಪ್ರಕಾರವಾಗಿ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ನಾವು ಫೋಕಸ್ ಮಾಡಿ ನೋಡಿದಾಗ ಮುಖ್ಯವಾಗಿ ಟೆಕ್ನಾಲಜಿ, ಐ ಆಮ್ ಎ ಸ್ಟ್ರಾಂಗ್ ಬಿಲೀವರ್ ಆಫ್ ಟೆಕ್ನಾಲಜಿ ಅಂತ. ಯಾಕಂದರೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ನಾನು ನನ್ನ ಜೀವನದಲ್ಲಿ ನನ್ನ ಜೊತೆಗೆ ಒಬ್ಬ ರಾಜು ಅಂತ ಸಂಪೂರ್ಣ ವಾಕ್ ಶ್ರವಣ ನ್ಯೂನತೆ ಇರ್ತಕ್ಕಂಥ ಹುಡುಗ, ಅವನ ಹೆಂಡತಿನೂ ಅದೇ ರೀತಿಯ ಬಾಧಕವಾಗಿ ಮಗು ಇದೆ, ಸಂಸಾರ ಇದೆ. ನಾನು ಅವನ ನೋಡ್ಕೋತೀನಿ ಅಂತ ಯಾವತ್ತೂ ಹೇಳಲ್ಲ, ಅವನು ನನ್ನನ್ನು ನೋಡ್ಕೊಳ್ತಾ ಇದ್ದಾನೆ. ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು, ನಮ್ಮ ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅವನು ನನಗೆ ಬಲಗೈ ಬಂಟನಾಗಿ ನೋಡ್ಕೊಳ್ತಾ ಇದ್ದಾನೆ. ಆದರೆ ಅವನಿಗೆ ಸ್ಕೂಲ್ಗೆ ಹೋಗಿಲ್ಲ ಸರಿಯಾಗಿ, ಒಂದು ಸಂಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಓದಿರೋದು, ಸೈನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಯಾವುದು ಇಂಗ್ಲೀಷು ಕನ್ನಡ ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ಮತ್ತು ಇದು ಹೇಗೆ ಸಾಧ್ಯ ಅಂದರೆ ಈಗ ನಾವು ಪಾಶ್ಚಾತ್ಯ ದೇಶಗಳಿಗೆ ಅಲ್ಲಿ ಇಲ್ಲಿ ಟೂರ್ಗೆ ಹೋಗ್ತಾ ಇರ್ತೀವಿ, ಅವ್ರು ಮನೆ ನೋಡ್ಕೊಳ್ತಾ ಇರ್ತಾರೆ, ಏನೋ ಒಂದು ತಕ್ಷಣ ಕ್ಲಾರಿಫಿಕೇಶನ್ ಬೇಕಾಗುತ್ತೆ, ಪರ್ಮಿಷನ್ ತಗೋಬೇಕಾಗುತ್ತೆ. ಅವ್ರಿಗೊಂದು ಸ್ಮಾರ್ಟ್ ಫೋನ್ ಕೊಡಿಸ್ಬಿಟ್ಟಿದ್ದೀನಿ, ಅದರಲ್ಲಿ ನನ್ನ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿಬಿಟ್ಟು ಹಿಂಗೆ ನಿಂತ್ಕೊಂಡು ಅಂತ ನಮ್ಮದೇ ಆದಂಥ ಒಂದು ಗೆಸ್ಚರ್ಸು, ಬಾಡಿ ಲ್ಯಾಂಗ್ವೇಜನ್ನು ಉಪಯೋಗಿಸ್ಕೊಂಡು ನಮ್ಮ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ನ ಅವನ ಎಲ್ಲರ ಜೊತೆಯಲ್ಲಿ ಮಾತನಾಡ್ತಾರೆ ಸಂಪೂರ್ಣವಾಗಿ. ಆ ರೀತಿ ನಾವು ಸಾವಿರಾರು ಮೈಲಿ ದೂರದಲ್ಲಿದ್ದರೂ ಕೂಡ ಒಂದು ಗ್ಯಾಡ್ಜೆಟ್ ಇಟ್ಕೊಂಡು ಸಂಪೂರ್ಣ ವಾಕ್ಶ್ರವಣ ನ್ಯೂನತೆ ಇರತಕ್ಕಂಥದ್ದು ಮಾತನಾಡಬಲ್ಲ, ಸಂಪರ್ಕಿಸಬಲ್ಲ, ಅಲ್ಲಿ ಏನು ಕೆಲಸ ಬೇಕೋ ಮಾಡಬಲ್ಲ ಅಂತಂದರೆ ಎಲ್ಲ ಅಂಗವಿಕಲತೆ ಇರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಗ್ಯಾಡ್ಜೆಟ್ಸ್, ಟೆಕ್ನಾಲಜಿ, ಅಸಿಸ್ಟಿವ್ ಟೆಕ್ನಾಲಜಿ ಅಂತ ಅದಕ್ಕೆ ಕರೀತಾರೆ. ಅದರಿಂದ ಒಂದು ಎನೇಬಲಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಅವರಿಗೆ ಸಬಲೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತದೆ, ಕಲಿತಾರೆ. ಮೊದಲು ನೀವೆಲ್ಲ ನೋಡಿರ್ಬೋದು,
ದೃಷ್ಟಿದೋಷ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇ ಕೆಲಸ ಕೊಡ್ತಾ ಇದ್ದಿದ್ದ ಅವಾಗ. ಅವ್ರು ಏನಪ್ಪ ಒಂದು ಟೆಲಿಫೋನ್ ಬೂತ್ ಕೊಟ್ಬಿಡಪ್ಪ ಅತ್ಲಗೆ ಅನ್ನೋದು. ಆ ಕಾಲದಲ್ಲಿ ಎಸ್ ಟಿ ಡಿ ಬೂತ್ ಅಂತ, ಅದಕ್ಕೆ ಒಂದು ಕಾಯಿನ್ ಬಾತು ಬೂತ್ ಅಂತಿರೋದು, ಒಂದು ರೂಪಾಯಿ ಹಾಕೋದು, ಆಮೇಲೆ ನಂಬರ್ ಹೇಳ್ರಿ ಅಂತಂದ್ರೆ ಅವರು ಟಕ್ 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 ಆ ಇಷ್ಟು 9 ನಂಬರ್ ಪ್ಯಾಡ್ನ ಎಷ್ಟು ಅವರ ಫಿಂಗರ್ ಟಿಪ್ಸ್ ಇಂದ ಪರಿಣಿತರಾಗಿರ್ತಿದ್ರು, ಪಟ 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 ಅಂತ ನಂಬರ್ ಕೊಡಿಯೋರು, ಹೋಗಿ ಅದರಲ್ಲಿ ಟ್ಯಾಗ್ ತಗೊಳ್ಳೋರು ಅಲ್ವಾ. ಆ ರೀತಿ ಇರ್ತಕ್ಕಂಥವ್ರು, ಅವ್ರಿಗೆ ಮೊಬೈಲ್ ಫೋನ್ ಬಂತು, ಟಚ್ ಸ್ಕ್ರೀನ್ ಇಟ್ಕೊಂಡ್ರೆ ಅವ್ರಿಗೆ ಮಾತನಾಡೋದು ಕಷ್ಟ ಅಂತಾಯ್ತು. ಇವತ್ತೇನ್ ಮಾಡ್ತಾರೆ ಅವರು, ಹಾಯ್ ಸಿರಿ ಕನೆಕ್ಟ್ ಮೀ ಟು ರಂಗನಾಥ್ ಅಂತಾರೆ, ಟಕ್ ಅಂತ ರಂಗನಾಥ್ ಬರುತ್ತೆ, ವಿಚ್ ರಂಗನಾಥ್ ಯು ವಾಂಟ್ ಅಂತ ಕೇಳುತ್ತೆ ಅಲ್ಲಿ ಇಬ್ರು ಇದ್ರೆ, ಹಾ ಅದಕ್ಕೆ ಉತ್ತರ ಕೊಡ್ತಾರೆ. ಅಂದ್ರೆ ಒಬ್ಬ ಸಂಪೂರ್ಣ ದೃಷ್ಟಿದೋಷ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಐಫೋನ್ ಆಗ್ಬೋದು, ಒಂದು ಸ್ಮಾರ್ಟ್ ಫೋನ್ ಆಗ್ಬೋದು, ಅದರಲ್ಲಿ ಇರ್ತಕ್ಕಂಥ ಒಂದು ವಾಯ್ಸ್ ಬೇಸ್ಡ್ ಟೆಕ್ನಾಲಜಿಯಿಂದ ಸಂಪರ್ಕ ಬಹಳ ಸುಲಭವಾಗ್ತದೆ. ನಾನು ಅಮೆರಿಕದಲ್ಲಿ ಒಂದು ಸಂಸ್ಥೆಗೆ ಹೋಗಿದ್ದೆ, ಅದು ನ್ಯಾಷನಲ್ ಫೆಡರೇಷನ್ ಆಫ್ ದ ಬ್ಲೈಂಡ್ ಅಂತ, ಬಾಲ್ಟಿಮೋರ್ ಅದು ಹೆಡ್ ಕ್ವಾರ್ಟರ್ಸ್. ಅಲ್ಲೊಂದು ರಿಸರ್ಚ್ ವಿಂಗ್ ಅಂತ ಇಟ್ಟಿದ್ದಾರೆ, ಒಂದು ದೊಡ್ಡ ಫ್ಲೋರ್ ಪೂರ್ತಿ ಬರೀ ರಿಸರ್ಚ್ ವಿಂಗ್ ಇದೆ. ಯಾಕೆ ನಾನು ಮುಂದುವರಿದ ದೇಶಗಳ ರೀತಿ ನಮ್ಮ ದೇಶದಲ್ಲೂ ಆಗಬೇಕು ಅಂತ ಹೇಳ್ತಾ ಬರ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಒಂದು ನಿಯಮಾವಳಿ ಇದೆ, ಯಾವುದೇ ಪ್ರಾಡಕ್ಟ್, ಈಗ ಒಂದು ವಾಷಿಂಗ್ ಮಿಷಿನ್ ಆಗ್ಬೋದು, ಒಂದು ಟಿ ವಿ ಆಗ್ಬೋದು, ಒಂದು ಸ್ಮಾರ್ಟ್ ಫೋನ್ ಆಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಕುಕ್ಕರ್ ಆಗ್ಬೋದು, ಅಥವಾ ಒಂದು ಮಿಕ್ಸಿ ಆಗ್ಬೋದು, ಮಾರ್ಕೆಟ್ಗೆ ಬಿಡ್ಲಿಕ್ಕೆ ಮುಂಚೆ ಆ ಕಂಪನಿ ಆ ಪ್ರಾಡಕ್ಟ್ನ ತೆಗೆದುಕೊಂಡು ಬಂದು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ರಿಸರ್ಚ್ ಸೆಂಟರ್ನಲ್ಲಿಟ್ಟು ಅಲ್ಲಿಂದ ಸರ್ಟಿಫಿಕೇಟ್ ತಗೋಬೇಕು. ಎಲ್ಲ ದೃಷ್ಟಿದೋಷ ಇರ್ತಕ್ಕಂಥವ್ರು ಸುಲಭವಾಗಿ ಅದನ್ನು ಆಪರೇಟ್ ಮಾಡಬಹುದು ಅಂತ ಅವನು ಬರಕೊಟ್ರೆ ಮಾತ್ರ ಅದು ಮಾರ್ಕೆಟಿಗೆ ಬರುತ್ತೆ. ಆದರೆ ನಾನಾಗಲೇ ಹೇಳಿದಾಗೆ ಕಾಯಿದೆಗಳು ಪುಸ್ತಕದ ಟೈಗರ್ ಆಗಿದ್ದರೆ, ಪುಸ್ತಕದ ಹುಲಿಗಳಾಗಿದ್ದರೆ ಪ್ರಯೋಜನವಾಗಲ್ಲ, ಅದು ನೆಲಕ್ಕೆ ಬರಬೇಕು. ರಿಸರ್ಚ್ ಏನಿದ್ರು ಲ್ಯಾಬೊರೇಟರಿನಲ್ಲಿದ್ದರೆ ಪ್ರಯೋಜನ ಇಲ್ಲ, ಲ್ಯಾಬ್ ಟು ಲ್ಯಾಂಡ್, ಅದು ಸಂಪೂರ್ಣವಾಗಿ ಮನುಷ್ಯನ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಧನೆ ಆಗಬೇಕು. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಹೀಗೆ ಫಂಕ್ಷನ್ಗಳು ಮಾಡ್ತಕ್ಕಂಥದ್ದು, ಸಾಧನ ಸಲಕರಣೆಗಳನ್ನ ಕೊಡ್ತಕ್ಕಂಥದ್ದು, ಡಿಸ್ಟ್ರಿಬ್ಯೂಷನ್ ಮಾಡೋದು, ಫೋಟೋ ಹೊಡೆಯೋದು, ಫೇಸ್ಬುಕ್ ಎಲ್ಲ, ಅವುಗಳಿಂದ ಅವರ ಸಂಪೂರ್ಣ ಬಾಧೆಗಳು ನಿವಾರಣೆ ಆಗ್ತದೆ ಅನ್ನೋದು ಇಲ್ಲದೇ ಇಲ್ಲ. ನಾನೊಂದು ಇದೇ ರೀತಿ ವಿಶ್ವಸಂಸ್ಥೆಗೆ ಹೋಗ್ಲಿಕ್ಕೆ ಮುಂಚೆ 2006 ಮುಂಚೆ ಅಂಗವಿಕಲರನ್ನ ಕರೆದು, ಒಂದು ಯೂತ್ ಅದರಲ್ಲೂ ಯುವಕರನ್ನ ಕರೆದು ನಿಮ್ಗೇನ್ ಬೇಕಪ್ಪ ಅಂತ ಕೇಳಿದ್ವಿ. ಆಗ ಒಂದು ಮಗು, ಅವಳ ಹೆಸರು ತುಂಬಾ ಚೆನ್ನಾಗಿದೆ, ಅವಳು ಈಗ ದೊಡ್ಡ ಟೀಮ್ ಲೀಡರ್ ಆಗಿದ್ದಾಳೆ ಒಂದು ದೊಡ್ಡ ಕಂಪನಿನಲ್ಲಿ, ಅವಳು ಉತ್ತರ ಕರ್ನಾಟಕದಿಂದ ಬಂದವಳು. ಈಗ ಅವಳು ಕೇಳಿದ್ಲು, ಸಾರ್ ನಮ್ಗೆ ಸಲಕರಣೆಗಳು ಬೇಡ, ನಿಮ್ ಕನ್ಸೆಷನ್ನು ಬೇಡ, ಪೆನ್ಷನ್ನು ಬೇಡ, ಈ ತರ ಸಣ್ಣ ಪುಟ್ಟ ಭಿಕ್ಷೆಗಳು ಬೇಡ, ಎಜುಕೇಷನ್ ಕೊಡಿ ಚೆನ್ನಾಗೆ, ಎಂಪ್ಲಾಯ್ಮೆಂಟ್ ಕೊಡಿ ಬೇರೆಯವ್ರ ರೀತಿ, ನಮಗೂ ಒಳ್ಳೆಯ ಸಂಬಳಗಳು ಬರೋ ರೀತಿ ನಮ್ಮನ್ನ ತಯಾರು ಮಾಡಿ, ನಮ್ಮ ಸಂಬಳದಲ್ಲಿ ನಮ್ಗೆ ಏನ್ ಬೇಕೋ ನಾವೇ ತಗೋತೀವಿ. ಆಯ್ತಾ, ಅದರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ನಾವು ಈ ವಿಶ್ವ ಅಂಗವಿಕಲರ ದಿನಾಚರಣೆಯ ದಿವಸದಲ್ಲಿ ನಮ್ಮ ಇಡೀ ದೇಶಕ್ಕೆ ಸಾರಬೇಕಾಗಿರ್ತಕ್ಕಂಥ ಮಹತ್ವವನ್ನ ಅವತ್ತು ಆ ಹುಡುಗಿ ಹೇಳಿದ್ದಾಳೆ. ಅದರ ಅರ್ಥ ಏನಂದ್ರೆ, ಪ್ರತಿಯೊಬ್ಬ ಅಂಗವಿಕಲ ವ್ಯಕ್ತಿ, ಮಗು, ಕುಟುಂಬದವರಿಗೆ ತಾವೇ ತಮ್ಮ ಸ್ವಂತ ದುಡಿಮೆಯಿಂದ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವ ಜವಾಬ್ದಾರಿ ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಅಂತ ಏನು ಮತ್ತೆ ಮತ್ತೆ ನಾವು ಅದನ್ನು ಫೋಕಸ್ ಮಾಡ್ತಾ ಇದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ, ಮೆಷೀನ್ ಲರ್ನಿಂಗ್ ಅಂತ ಬರ್ತಾ ಇದೆ, ಇವುಗಳಿಂದ ಅನೇಕ ನಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗ್ತಾ ಇದೆ. ಮೊದಲು ಕ್ಯಾಮರಾ ಬೇರೆ ಇರ್ತಾ ಇತ್ತು, ಫೋನ್ ಬೇರೆ ಇರ್ತಾ ಇತ್ತು, ಮತ್ತೊಂದು ಬೇರೆ ಇರ್ತಾ ಇತ್ತು, ಕ್ಯಾಲೆಂಡರ್ ಇರ್ತಾ ಇತ್ತು, ಪೆನ್ ಇರ್ತಾ ಇತ್ತು, ಪೇಪರ್, ಈಗೆಲ್ಲ ಮೊಬೈಲೇ ಅಲ್ವೇ, ಜಸ್ಟ್ ಒನ್ ಪೀಸ್. ಸೊ ಆ ರೀತಿ ಟೆಕ್ನಾಲಜಿ ಕ್ಯಾನ್ ರಿಯಲಿ ಎಂಪವರ್ ಪೀಪಲ್ ವಿತ್ ಡಿಸಬಿಲಿಟೀಸ್. ಯಾರನ್ನು ಎಲ್ಲರನ್ನೂ ಎಂಪವರ್ ಮಾಡ್ತದೆ ಆ ಟೆಕ್ನಾಲಜಿಯನ್ನು, ಅವರಿಗೆ ಒದಗಿಸಿಕೊಡ್ತಕ್ಕಂಥದ್ದು, ಅವರಿಗೆ ಮುಟ್ಟುವ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಅಂಗವಿಕಲ ವ್ಯಕ್ತಿಗೆ ಒಂದು ಸ್ಮಾರ್ಟ್ ಫೋನ್ ಇರ್ತಕ್ಕಂಥದ್ದು, ಈ ರೀತಿ ಸೌಲಭ್ಯಗಳನ್ನು ನಾವು ಹೆಚ್ಚಾಗಿ ನೋಡಬೇಕು. ಬರೀ ಸಾಧನ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಕೊಟ್ಟಿರೋರಿಗೆ ಮತ್ತೊಂದು ಸರ್ತಿ ವೀಲ್ ಚೇರ್ ಕೊಡೋದಾಗಲಿ, ಕ್ಯಾಲಿಪರ್ಸ್ ಕೊಡೋದಾಗಲಿ, ಶೂಸ್ ಕೊಡೋದಾಗೋದ್ರಿಂದ
ತಾತ್ಕಾಲಿಕ. ಗಾಯಕ್ಕೆ ಮುಲಾಮು ಮೇಲ್ಗಡೆ ಹಚ್ಚಿದಂಗೆ ಆಗ್ತದೆ ಹೊರತು ಒಳಗಿನಿಂದ ಅವರ ಸಂಪೂರ್ಣ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕಾಗಲ್ಲ. ಸೊ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಅವರ ಆ ಲೀಡರ್ಶಿಪ್ನಲ್ಲಿ ಮುಂದಿನ ದಿಶೆಗೆ ನಾನು ಈ ವಿಶ್ವ ಅಂಗವಿಕಲ ದಿನಾಚರಣೆ ದಿವಸದಂದು ಕೇಳ್ಕೊಳ್ಳೋದಿಷ್ಟೇ, ಎಂಪವರ್ ಪೀಪಲ್ ವಿತ್ ಡಿಸಬಿಲಿಟಿ ಟು ಅರ್ನ್ ದೇರ್ ಓನ್ ಲಿವಿಂಗ್, ಟು ಲಿವ್ ವಿತ್ ಡಿಗ್ನಿಟಿ ಅಂಡ್ ರೆಸ್ಪೆಕ್ಟ್, ವಿತ್ ಗುಡ್ ಎಜುಕೇಶನ್ ಅಂಡ್ ಗುಡ್ ಎಂಪ್ಲಾಯ್ಮೆಂಟ್. ಥ್ಯಾಂಕ್ ಯು ರಂಗನಾಥ್ ಅವರೇ, ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತು ನಮಗೆ ಸವಿಸ್ತಾರವಾಗಿ ಇದರ ಔಚಿತ್ಯವನ್ನು ಹೇಳ್ಕೊಟ್ಟಿದ್ದೀರಿ, ಹಾಗೆ ನಿಮಗೂ ಸಹ ಧನ್ಯವಾದಗಳು ಸರ್. ಶುಭಾಶಯಗಳು ಎಲ್ಲ ಅಂಗವಿಕಲರು. ಇವತ್ತು ಅಂಗವಿಕಲ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸ್ವತಃ ಅಂಗವಿಕಲತೆಯನ್ನು ಅನುಭವಿಸ್ತಾ ಜೀವನವನ್ನು ಹೇಗೆ ಕಟ್ಟಿಕೊಳ್ಬೇಕು, ಒಬ್ಬ ಅಂಗವಿಕಲ ಯಾವ ರೀತಿ ಮನಸ್ಥೈರ್ಯವನ್ನು ರೂಢಿಸ್ಕೋಬೇಕು, ತಾನು ನಿಜವಾಗ್ಲೂ ಜೀವನದಲ್ಲಿ ಮುಂದಕ್ಕೆ ಬರಬೇಕಾದ್ರೆ ಆ ವ್ಯಕ್ತಿಯ ಪ್ರಯತ್ನ ಹೇಗಿರಬೇಕು ಅನ್ನುವಂಥ ಅಂಶಗಳನ್ನು ಈ ವಿಶ್ವ ಅಂಗವಿಕಲ ದಿನಾಚರಣೆ ಹಿನ್ನೆಲೆಯಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅವರನ್ನು ಕೇಳ್ಕೊಳ್ತೀನಿ. ಕುಮಾರ್ ಅವರೇ, ಈಗ ನಾ ಕೇಳಿದಂಥ ಪ್ರಶ್ನೆ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಒಬ್ಬ ಅಂಗವಿಕಲ ಯಾವ ರೀತಿ ತನ್ನ ಬದುಕನ್ನು ಕಟ್ಕೊಳ್ಬೇಕು, ಯಾವ ರೀತಿ ಗೌರವವಾದಂಥ ಜೀವನವನ್ನು ನಡೆಸಬೇಕು, ಅದಕ್ಕೆ ಏನೇನು ಪೂರಕವಾದಂಥ ಅಂಶಗಳನ್ನು ಅವನು ಬೈಗೂಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅನಿಸುತ್ತೆ? ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ಈ ಒಂದು ಚಾನೆಲ್ ಮುಖಾಂತರ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ವಂದನೆಗಳನ್ನ ತಿಳಿಸ್ತೀನಿ. ನನ್ನ ಹೆಸರು ಕುಮಾರ್, ನಾನು ಕನಕಪುರದಿಂದ ಮಾತಾಡ್ತಾ ಇದ್ದೀನಿ. ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಇದೆ, ಅದು ಅಂಗವಿಕಲತೆಯಿಂದ ನನಗೆ 95% ಅಂಗವಿಕಲತೆ ಇದೆ. ನನ್ನ ಶರೀರದಲ್ಲಿ ಕೈ ಕಾಲುಗಳು ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ಮಾತು ಮಾತ್ರ ಆಡ್ತೀನಿ, ಆದ್ರೆ ಎತ್ತಿ ಕೂರಿಸ್ಬೇಕು, ಎತ್ತಿ ಮಲಗಿಸ್ಬೇಕು, ಆ ಕಡೆಯಿಂದ ಈ ಕಡೆ ಇನ್ನೊಬ್ರು ತಿರುಗಿಸ್ಬೇಕು. ಒಂದು ಸ್ಟೆಪ್ ಒಂದು ಅಡಿ ಕೂಡ ನನ್ನ ಮುಂದೆ ಜರುಗಕ್ಕಾಗೋದಿಲ್ಲ, ಆ ಕಡೆ ಈ ಕಡೆ ಶೇಕ್ ಮಾಡಕ್ ಆಗೋದಿಲ್ಲ ಬಾಡಿನ. ಅಷ್ಟು ಕೂಡ ನನ್ಗೆ ಅಂಗವಿಕಲತೆ ಇದೆ, ತೀವ್ರತರವಾದಂತ ಅಂಗವಿಕಲತೆ ಇದೆ. ಅದರಲ್ಲೂ ಕೂಡ ಸ್ಪೈನಲ್ ಕಾರ್ಡ್ ಇಂಜುರಿ. ನಾರ್ಮಲ್ ಬೇರೆ ತರ ಅಂಗವಿಕಲತೆಗಳಾದ್ರೆ ಪೋಲಿಯೋ ಬೇರೆ ಬರ್ತವೆ, ಅದು ಒಂದಂಗಕ್ಕೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಕಾಲಿದ್ರೆ ಕಾಲ್ ಡ್ಯಾಮೇಜ್ ಆಗುತ್ತೆ, ಅಥವಾ ಕೈ ಇದ್ರೆ ಕೈ ಡ್ಯಾಮೇಜ್ ಆಗುತ್ತೆ ಪೋಲಿಯೋನಲ್ಲಿ. ಆದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಹಂಗಲ್ಲ. ಈ ಸ್ಪೈನಲ್ ಕಾರ್ಡ್ ಇಂಜುರಿ ಬಂತು ಅಂತಂದ್ರೆ ಕೈ ಕಾಲುಗಳು ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಮೂತ್ರಕೋಶ ಕೂಡ ಡ್ಯಾಮೇಜ್ ಆಗ್ಬಿಡುತ್ತೆ. ನಾವಾಗಿ ಸ್ವತಂತ್ರವಾಗಿ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ, ಮೋಷನ್ ಹೋಗಕ್ಕಾಗೋದಿಲ್ಲ, ಮತ್ತೆ ಆ ಕಡೆ ಕಡೆ ಚೇಂಜ್ ಆಗೋಕ್ಕಾಗಲ್ಲ. ಇದ್ರ ಜೊತೆಗೆ ಬೇರೆ ಬೇರೆ ತರದ ಬೆಡ್ ಸೋರ್ಸ್ಗಳು ತುಂಬಾ ತುಂಬಾ ತೀವ್ರವಾದಂತ ಅಂಗವಿಕಲತೆ ಆಗೋಗುತ್ತೆ, ಎಲ್ಲಾ ತರದ ಅಂಗವಿಕಲತೆ ಆಗೋಗುತ್ತೆ. ಆದ್ರೂ ಕೂಡ ನಾನು ಹೇಳೋದಿಷ್ಟೇ, ಸುಮಾರು ಒಂದು 95ರಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ಈ ಅಂಗವಿಕಲತೆ ಆಯಿತು, ಸ್ಪೈನಲ್ ಕಾರ್ಡ್ ಇಂಜುರಿ ಆಗೋಯ್ತು. ನಾನು SLC ಓದ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೋಯ್ತು. ಸುಮಾರೊಂದು 25 ವರ್ಷ ದಾಟಿದೆ ಅಂತ ಅನ್ಕೊಳ್ತೀನಿ, 95ರಲ್ಲಿ ಆಗಿದ್ದು ಸುಮಾರೊಂದು 25 ವರ್ಷ. ಆದರೂ ಕೂಡ ಒಂದು ಚಾಲೆಂಜ್ ಆಗಿ ಬದುಕ್ತಾ ಇದ್ದೀನಿ. ಒಂದು ನಿಜವಾಗ್ಲೂ ಕೂಡ ಹೇಳ್ಬೇಕು ಅಂದ್ರೆ ದೇವರ ಕೃಪೆ, ನನಗೆ ಆರೋಗ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬಂತು, ಆದರೂ ಕೂಡ ಒಂದು ಆತ್ಮಧೈರ್ಯದಿಂದ ಬದುಕಬೇಕು ಅಂತ ಅನ್ನಿಸ್ತು. ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಎಷ್ಟೇ ಅಂಗವಿಕಲತೆ ಇರಲಿ, ಅದೆಂತ ಅಂಗವಿಕಲತನಾರು ಇರಲಿ, ಆದ್ರೆ ಆತ್ಮಸ್ಥೈರ್ಯ ಇತ್ತು ಅಂತಂದ್ರೆ ಅವನ್ ಏನ್ ಬೇಕಾದ್ರೂ ಮಾಡಬಲ್ಲ, ಏನ್ ಬೇಕಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮಸ್ಥೈರ್ಯ ಇಲ್ಲ ಅಂತಂದ್ರೆ ಒಂದು ಸಣ್ಣ ಅಂಗವಿಕಲತೆ ಇದ್ರೆ ಸಾಕು, ಅವನು ಅಷ್ಟಕ್ಕೆ ನಿಂತು ಬಿಡ್ತಾನೆ. ಅಂಗವಿಕಲತೆ ಅನ್ನೋದು ಶಾಪ ಅಲ್ಲ, ನನ್ನ ಕರೆ ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಮತ್ತೆ ಬರಿತಾ ಇರ್ತೀನಿ. ಅಂಗವಿಕಲತೆ ಶಾಪವಲ್ಲ, ಮನಸ್ಸಿಲ್ಲದವರು ಏನು ಸಾಧಿಸೋದಿಲ್ಲ ಅಂತ. ಅಂದ್ರೆ ಮನಸ್ಸಿರ್ಬೇಕು, ಏನ ಏನೇ ಆಗೋಯ್ತು ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲದನ್ನೇ ನೋಡ್ತಾ ಕುಂತ್ಕೊಂಡ್ರೆ ಇರೋದನ್ನ ಮರ್ತು ಹೋಗ್ತೀವಿ. ಶರೀರದಲ್ಲಿ ಏನಿಲ್ಲ ಅಂತ ಯೋಚನೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಆ ಮನುಷ್ಯ ಏನು ಮಾಡಕ್ ಆಗದೇ ಇಲ್ಲ. ಆದ್ರೆ ಅಂಗವಿಕಲರು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಏನಲ್ಲಿ ಕೈ ಕಾಲು ಯಾವ್ದು ಕೂಡ ಸ್ವಾಧೀನ ಇಲ್ಲ. ಆದ್ರೆ ನಾನು ಏನಿಲ್ಲ ಅಂತ ಏನ ಬರೆಯ ಕುತ್ಕೊಂಡ್ರೆ ಪುಟಗಳು ಮೀರೋಗ್ತವೆ, ನಂಗೆ ನಡಿಯಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ಆ ಕಡೆ ಕಡೆ ಜಗ್ಗಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ ಅಂತ. ಆದ್ರೆ ನನ್ನಲ್ಲಿ ಏನಿದೆ ಅಂತ ಗುರುತಿಸಿದಾಗ ಮಾತಾಡೋ ಶಕ್ತಿ ಇದೆ, ಮಾತಾಡೋಕೆ ನನ್ಗೆ ಆಗತ್ತೆ, ಯೋಚನೆ ಮಾಡೋ ಶಕ್ತಿ ಇದೆ, ಅಷ್ಟು ಸಾಕು. ನಾನು 25 ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿದ್ದೀನಿ, ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಮನೆಗೆ ನಾನೇ ಕೂಡ ಪಿಲ್ಲರ್ ಆಗಿ ನಿಂತಿದ್ದೀನಿ. ನಮ್ಮ ಮನೇಲಿ 4 ಜನ ಇದ್ದಾರೆ, ಎಲ್ಲ ಚೆನ್ನಾಗಿರೋರು, ಅವ್ರಿಗಿಂತ ಹೆಚ್ಚಾಗಿ ನಾನೇ ದುಡಿತಾ ಇದ್ದೀನಿ ಎಷ್ಟೇ ಅಂಗವಿಕತೆ ಇದ್ರು ಕೂಡ. ಅದು ಯಾಕೆಂದ್ರೆ ಏನಿದೆ ಅಂತ ಗುರುತಿಸ್ಕೊಂಡಾಗ ಅದ್ರ ಮುಖಾಂತರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೂಡ ಸುಮಾರು ಒಂದು 25 ವರ್ಷದ ಅಂಗವಿಕಲ ಸಂಸ್ಥೆಯಲ್ಲಿ ಕೂಡ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ, ಯಾವ್ದು ಕೂಡ ತಡೆ ಆಗಿಲ್ಲ. ಈಗ ನನ್ನ ಕೈ ಕಾಲು ಇಲ್ಲದೆ ಇರೋದು ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೂ ತಡೆ ಆಗಿಲ್ಲ. ನಾನು ಕಂಪ್ಯೂಟರ್ ಕಲ್ತಿದ್ದೀನಿ, ಕಂಪ್ಯೂಟರ್ ಕಲ್ತ್ಕೊಂಡು ಕೆಲಸ ಮಾಡಿ ದುಡಿಯೋದಕ್ಕೂ ಅಂಗವಿಕಲತೆ ನನ್ಗೆ ತಡೆ ಆಗಿಲ್ಲ. ನಮ್ಮ ಮನೆಗೆ ಸಪೋರ್ಟರ್ ಆಗಿ ನಿಲ್ಲೋದಕ್ಕೆ ಅಂಗವಿಕಲತೆ ತಡೆ ಆಗಿಲ್ಲ. ನನ್ನ ತಂಗಿರ್ ಮದುವೆ ಮಾಡೋದಕ್ಕೆ ಅಂಗವಿಕಲತೆ ತಡೆ ಆಗಿಲ್ಲ. ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಅಂಗವಿಕಲತೆ ತಡೆ ಆಗಿಲ್ಲ. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗ ಸಂಪಾದನೆ ಮಾಡೋಕ್ಕೂ ಕೂಡ ತಿಂಗಳಿಗೆ ಒಂದು 25,000 ಸಂಪಾದನೆ ಮಾಡೋದಕ್ಕೂ ಅಂಗವಿಕಲತೆ ನಂಗೆ ತಡೆ ಆಗಿಲ್ಲ. ಆದ್ರೆ ಅಂಗವಿಕಲತೆ ಪರ್ಸೆಂಟೇಜ್ ನೋಡಿದ್ರೆ 95% ಇದೆ.
ತುಂಬಾ ಹೆವಿ ಅಂಗವಿಕಲತೆ ಇದೆ. ನಾನು ನೋಡಿದವ್ರು ಯಾರು ಎಲ್ಲರೂ ಕೂಡ ಹೇಳ್ತಾರೆ, ಯಾಕಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಸ್ವಯಾರ್ಜಿತವಾಗಿ ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಒಂದೇನಪ್ಪ ಅಂದ್ರೆ ಆತ್ಮಸ್ಥೈರ್ಯ. ಮುಖ್ಯವಾಗಿ ಅಂಗವಿಕಲರು ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತಂದ್ರೆ ಈ ಸಂಘ ಸಂಸ್ಥೆಗಳ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಧೈರ್ಯ ತುಂಬರ್ಬೇಕು, ಅವ್ರಿಗೆ ಆತ್ಮವಿಶ್ವಾಸ ತುಂಬರ್ಬೇಕು, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡೋರ್ಬೇಕು. ಏನಿಲ್ಲ ಅದನ್ನ ಮರ್ತು ಬಿಡಪ್ಪ, ಏನೇನೆ ಅನ್ನೋದನ್ನ ನೋಡು, ಅದ್ರಲ್ಲಿ ಏನ್ ಮಾಡೋಕ್ಕಾಗುತ್ತೋ ನೋಡು, ಅದರಿಂದ ಏನ್ ಸಾಧನೆ ಮಾಡ್ಬೋದು, ಔಟ್ಪುಟ್ ಏನ್ ಬರ್ಬೋದು ನೋಡು ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ಕೊಡೋರಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಈಚೆ ಕಡೆ ಬರ್ತಾರೆ. ನನಗೂ ಕೂಡ ತಿಳುವಳಿಕೆ ಕೊಡೋರು ತುಂಬಾ ಮುಖ್ಯ ಪಾತ್ರನ ವಹಿಸಿದ್ದಾರೆ. ನಮ್ಮಲ್ಲಿ ಅಮರ್ ಜ್ಯೋತಿ ಸಂಘ ಇದೆ, ಮತ್ತೆ ಅನೇಕರು ರಂಗನಾಥ್ ಸರ್ ಅಂತ, ಇನ್ನು ವಿಕ್ಟರ್ ಸರ್ ಅಂತ, ಇವರೆಲ್ಲ ನಮ್ಗೆ ತುಂಬಾ ಸ್ಫೂರ್ತಿ ತುಂಬಿದ್ರಿಂದ ನಾವು ಸ್ವಲ್ಪ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಯ್ತು, ಈಚೆ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು, ದುಡಿಲಿಕ್ಕೆ ಸಾಧ್ಯ ಆಯ್ತು, ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ನಾನು ಜೀವನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು, ಅನೇಕರ ಜೀವನ ಕಟ್ಟೋಕ್ ಸಾಧ್ಯ ಆಯ್ತು. ಯಾಕಂದ್ರೆ ಅನೇಕರು ಈಗ ನಮ್ಮ ಆಫೀಸ್ ಹತ್ರ ಬರ್ತಾ ಇರ್ತಾರೆ, ತುಂಬಾ ಜನ ಅಂಗವಿಕಲರು ಸಾರ್ ನಮ್ಮ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ ನೋಡಪ್ಪ, ನನಗೆ ಜಾಸ್ತಿ ಇದೆಯಾ, ನಿನಗೆ ಜಾಸ್ತಿ ಇದೆಯಾ ಅಂಗವಿಕಲತೆ, ನಿಮಗೆ ಜಾಸ್ತಿ ಇದೆ ಅಂತಾರೆ. ಸರಿ, ನಾನೇನಪ್ಪ ಕೆಲಸ ಮಾಡ್ಬೋದು ಸರ್, ನಾವೇ ಮಾಡೋಕ್ಕಾಗಲ್ಲ ಅಂದ್ರೆ ನೀವೇನ್ ಮಾಡೋಕ್ಕಾಗುತ್ತೆ, ಸುಮ್ಮನಿರಿ ಸರ್ ಅಂತಾರೆ. ಆದ್ರೆ ನಾನು ಅವ್ರಿಗೆ ಹೇಳ್ತೀನಿ ನೋಡಪ್ಪ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಆಪರೇಟ್ ಮಾಡ್ತಾ ಇದ್ದೀನಿ, ಒಂದ್ 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಮತ್ತೆ ಬರಿತೀನಿ, ಓದ್ತೀನಿ, ಅದು ಇದು ಬೇರೆಯವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಕೆಲಸ ತಿಂಗಳಿಗೆ 25,000 ದುಡಿತಾ ಇದ್ದೀನಿ ಅಂದ್ರೆ ಆಶ್ಚರ್ಯ ಆಗ್ತಾರೆ. ಹಂಗನ್ಬಿಟ್ಟು ತುಂಬಾ ಜನ ಏನ್ ಮಾಡಿದ್ದಾರೆ, ಇಂಪ್ರೆಸ್ಸನ್ ಆಗಿ ಅವ್ರು ಏನ್ ಮಾಡಿದಾರೆ, ಸ್ವಂತ ಉದ್ಯೋಗಗಳು ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಬಂದ ನಮ್ಮ ಆಫೀಸ್ಗೆ, ಆ ಅಪ್ಪನಿಗೆ ಲಕ್ಕು ಆಗ್ಬಿಟ್ಟಿದೆ, ಇನ್ನು 35 ವರ್ಷ, ಕೈ ಕಾಲು 2 ಫ್ಯಾಕ್ಚರ್ ಆಗಿದೆ, ಅವ್ರು ಸ್ವಂತ ಬಟ್ಟೆ ಹಾಕೊಳಕ್ ಆಗೋದಿಲ್ಲ. ಆತ ಪ್ರತಿದಿನ ಬಂದು ಹೇಳ್ತಿದ್ದ, ಸರ್ ನಂಗೊಂದು ಕೆಲಸ ಕೊಡಿ, ಸರ್ ನಂಗೊಂದು ಕೆಲಸ ಕೊಡಿ. ನಾನು ಸುಮಾರು ಯೋಚನೆ ಮಾಡಿದೆ, ನಾನು ಕೊನೆಗೆ ಅವ್ನ್ಗೆ ಹೇಳ್ದೆ, ನೋಡಪ್ಪ ನಮ್ಮಂಥವ್ರು ಬೇರೆಯವ್ರ ಹತ್ರ ಕೆಲಸ ಕೇಳೋಕೋರೆ ಯಾರು ಕೊಡೋದಿಲ್ಲ, ಅದಕ್ಕೆ ಒಂದು ಕೆಲಸ ಮಾಡ್ಬೇಕು, ನಾವೇ ಬೇರೆಯವ್ರ ಕೆಲಸ ಕೊಡ್ಬೇಕು ಅಂದ್ರೆ. ಅದ್ ಹೆಂಗೆ ಸಾರ್ ಅಂತಂದ, ನಿಂಗೆ ಕೈ ಕಾಲಿಲ್ಲ, ತಲೆ ಕೆಡ್ಸ್ಕೊಂಬಿಡ, ಬುದ್ಧಿ ಐತೆ, ಮ್ಯಾನೇಜ್ಮೆಂಟ್ ಮಾಡೋ ಕೆಪಾಸಿಟಿ ಐತೆ, ಯಾವ್ದಾದ್ರು ಒಂದು ಲೋನ್ ತಗೋ, ಲೋನ್ ತಗೊಂಡು ಏನಾದ್ರು ಒಂದು ಬಿಸ್ನೆಸ್ ಮಾಡು, ನೀನೇ ಒಂದು 3 ಜನಕ್ಕೆ ಕೆಲಸ ಕೊಡು ಅಂದೆ. ಇವತ್ತವನು 6 ಲಕ್ಷ ಲೋನ್ ತಗೊಂಡ, 10 ಲಕ್ಷಕ್ಕೆ ಹಾಕಿದ್ರು, 6 ಲಕ್ಷ ಸ್ಯಾಂಕ್ಷನ್ ಆಯ್ತು, 4 ಗಂಧದ ಕಡ್ಡಿ ಮಿಷಿನ್ ಹಾಕಿದ್ದಾರೆ, ಗಂಧದ ಕಡ್ಡಿ ಮಾಡೋ ಮಿಷಿನ್ 700 ನಲ್ಲಿ, 3 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ತಿಂಗಳಿಗೆ ಒಂದು 25,000-30,000 ಸಂಪಾದನೆ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಸಾಕ್ತಾ ಇದ್ದಾರೆ, ಇನ್ನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಕೈ ಕಾಲು 2 ಕೂಡ ಪ್ಯಾರಲಿಸಿಸ್ ಇಂದ ಫ್ರಾಕ್ಚರ್ ಆಗಿದೆ. ಅವ್ರು ತುಂಬಾ ಖುಷಿ ಪಟ್ರು, ಹೌದು ಸರ್ ನಿಮ್ ಮಾತು ಕೇಳಿ ನಾನು ಇವತ್ತಿನ ಮಾಡ್ತಾ ಇದ್ದೆ. ತುಂಬಾ ಜನ ಹಂಗ್ ಮಾಡಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಬೆಂತಟ್ಟರ್ಬೇಕು, ಅವ್ರಿಗೆ ಆತ್ಮವಿಶ್ವಾಸ ತುಂಬರ್ಬೇಕು, ಮತ್ತೆ ಮನೇಲಿರ್ತಕ್ಕಂಥ ಪೇರೆಂಟ್ಸ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರನ್ನ ಈಚೆ ಬರ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಎಷ್ಟೋ ಜನ ಅಂಗವಿಕಲರು ಮನೇಲೇ ಕುತ್ಕೊಂಡ್ಬಿಡೋದಕ್ಕೆ ಮೇನ್ ಕಾರಣ ಪೇರೆಂಟ್ಸ್ಗಳು, ಅಯ್ಯೋ ನನ್ನ ಮಗನ ಕಾಲಿಲ್ಲ, ಅಯ್ಯೋ ನನ್ನ ಮಗನ ಕೈಯಿಲ್ಲ, ಯಾವುದೋ ಗ್ರಾಚಾರ, ಯಾವುದೋ ಕರ್ಮ, ಯಾವುದೋ ಪಾಪ ಅಂತೇಳಿ ಅವ್ರಿಗಿರೋ ಶಕ್ತಿನ ಕುಂದಿಸಿ ಅವ್ರು ಏನು ಮಾಡದೆ ಇದ್ದಂಗೆ ಮಾಡ್ಬಿಡ್ತಾರೆ. ಆತರ ಆಗ್ಬಾರ್ದು, ಒಂದು ಹೊರಗಡೆಯಿಂದ ಬಲ ಬರಬೇಕು. ಅದಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ಅಂಗವಿಕಲರು ಸ್ವತಃ ತಾವೇ ಏನ್ ಮಾಡ್ಬೇಕು ಅಂದ್ರೆ ತಮಗ್ ತಾವೇ ಬೆಂತಟ್ಕೊಂಡು ಮೇಲೆ ಎದ್ದೇಳ್ಬೇಕು, ತಮಗ್ ತಾವೇ ಆತ್ಮವಿಶ್ವಾಸನ ತುಂಬ್ಕೊಬೇಕು. ನನ್ನಿಂದ ಏನ್ ಮಾಡೋಕ್ಕಾಗುತ್ತೆ, ಏನ್ ಸಾಕಂದ್ರೆ ದೇವರು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಕೈ ಕಾಲು ಇರೋರ್ಗೆ ಏನ್ ಬಲ ಕೊಟ್ಟಿರ್ತಾನೋ, ಕೈ ಕಾಲು ಇಲ್ದಿರೋರ್ಗೆ ಇನ್ನೊಂದ್ ರೀತಿ ಬಲ ಕೊಟ್ಟಿರ್ತಾನೆ. ಆದ್ರೆ ನಾವು ಅದನ್ನ ಗುರುತಿಸ್ಬೇಕಷ್ಟೇ, ನಾವು ಅದನ್ನ ಉಪಯೋಗಿಸ್ಬೇಕಷ್ಟೇ. ಯಾವಾಗ ಅದನ್ನ ಉಪಯೋಗಿಸ್ಕೊಳ್ತೀವೋ ಆ ಖಂಡಿತವಾಗ್ಲೂ ಕೂಡ ಮೇಲ್ ಬರ್ತೀವಿ. ನಾವು ಬದುಕಬೇಕು ಅಂತಂದ್ರೆ ದೇವ್ರ ಬಾಗಿಲು ತೆಗಿದರೆ, ಅಯ್ಯೋ ನಾನು ಬದುಕೋದಿಲ್ಲ ಅಂದ್ರೆ ತೆಗೆದಿರೋ ಬಾಗಿಲು ಕೂಡ ಮುಚ್ಚೋಗ್ಬಿಡುತ್ತೆ. ಹಂಗಿರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಆತ್ಮಸ್ಥೈರ್ಯ ತುಂಬ್ಕೊಬೇಕು, ಅವ್ರ ಮೇಲ್ಗಡೆ ಬರ್ಬೇಕು. ಮತ್ತೆ ಪ್ರತಿಯೊಬ್ಬ ಅಂಗವಿಕಲ ವ್ಯಕ್ತಿ ಯಾವಾಗ ಸ್ವಾವಲಂಬಿ ಆಗ್ತಾನೆ ಅಂತಂದ್ರೆ, ಅವನ ಹತ್ರ ಕ್ಯಾಲಿಪರ್ಸೋ, ಕ್ಲೆಚರ್ಸೋ, ವೀಲ್ ಚೇರೋ, ಸ್ಕೂಟ್ರೋ ಇದ್ರೆ ಸ್ವಾವಲಂಬಿ ಅಲ್ಲ. ಅವನು ದಿನಕ್ಕೆ ದುಡಿದು ದಿನಕ್ಕೊಂದು 200-300 ರೂಪಾಯಿ ಸಂಪಾದನೆ ಮಾಡಿದ್ರೆ ಆಗ ಅವ್ನು ಸ್ವಾವಲಂಬಿ. ಅವ್ನು ದುಡಿದು ಮತ್ತೊಬ್ರು ಕೊಡಂಗಾದ್ರೆ ಮಾತ್ರ ಸ್ವಾವಲಂಬಿ, ಇಲ್ದಿರ ಅವ್ನು ಪರವಾಲಂಬಿನೇ, ಇಲ್ದಿರ ಕೈ ಚಾಚ್ತಾ ಇರ್ಬೇಕಾಗುತ್ತೆ. ಯಾವಾಗ ಅವ್ನು ದುಡ್ದು ಇನ್ನೊಬ್ರಿಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೋ ಆವಾಗ ಅವ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಗುತ್ತೆ, ಅವ್ನಿಗೆ ಸಿಕ್ಕೋ ಮರ್ಯಾದೆ ಚೇಂಜ್ ಆಗುತ್ತೆ, ಸಮಾಜದಲ್ಲಿ ಅವ್ನು ಸಿಕ್ಕೋ ಗೌರವ ಚೇಂಜ್ ಆಗುತ್ತೆ. ನಾನು ಸರ್ಕಾರದಲ್ಲೂ ಕೂಡ ಅದೇ ಕಳಕಳಿ ಮಾಡ್ತೀನಿ, ಬಸ್ ಪಾಸು ಪಿಂಚಿನೂ ಜಾಸ್ತಿ ಮಾಡ್ತೀರಾ ಒಳ್ಳೇದೇ, ಆದರೆ ಅದಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ಅಂಗವಿಕಲನ ಕೆಲಸದಲ್ಲಿ ತೊಡಗಿಸೋದಕ್ಕೆ ಸಹಾಯ ಮಾಡಿ. ಪ್ರತಿಯೊಬ್ಬ ಅಂಗವಿಕಲ ಕೆಲಸ ಮಾಡಬೇಕು ಆ ಥರ ಏನಾದ್ರು ಆಲೋಚನೆ ಮಾಡಿ. ಪ್ರತಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ಬೇಕು, ಯಾಕಂದ್ರೆ ಯಾವುದೇ ತರದ ಅಂಗವಿಕಲ ಕೂಡ ಕೆಲಸ ಮಾಡ್ಬೋದು, ಕೆಲಸ ಮಾಡೋದಕ್ಕೆ ಅಂಗವಿಕಲತೆ ತಡ ಆಗೋದಿಲ್ಲ. ಬುದ್ಧಿಮಾಂದ್ಯತೆ ಇರೋರು ಕೆಲಸ ಮಾಡ್ಬೋದು, ಕೈ ಇಲ್ದೇ ಇರೋರು ಕಾಲಲ್ಲಿ ಕೆಲಸ ಮಾಡ್ಬೋದು, ಕಾಲು ಇಲ್ದೇ ಇರೋರು ಕೈಯಲ್ಲಿ ಕೆಲಸ ಮಾಡ್ಬೋದು, ಕೈ ಕಾಲು 2 ಇಲ್ದೇ ಇರೋರು ಕಣ್ಣಲ್ಲಿ ಕೆಲಸ ಮಾಡ್ಬೋದು, ಕಣ್ಣು ಕೈ ಕಾಲು 3 ಇಲ್ದೇ ಇರೋರು ಬಾಯಲ್ಲಿ ಕೆಲಸ ಮಾಡ್ಬೋದು. ಕೆಲಸ ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿ ಇದೆ. ಮತ್ತೆ ಯಾವುದೇ ಒಂದು ಫ್ಯಾಕ್ಟ್ರಿ ತಗೊಳ್ಳಿ, ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಳಿ, ಅಥವಾ ಅಥವಾ ಅರೆ ಸರ್ಕಾರಿ ತಗೊಳ್ಳಿ, ಈ ಚೆನ್ನಾಗಿರೋ ವ್ಯಕ್ತಿಗಳನ್ನೇ ತಗೊಳ್ಳಿ, ಎಲ್ಲ ಅಂಗಗಳನ್ನೂ ಬಳಸಿನ ಕೆಲಸ ಮಾಡಲ್ಲ. ಬರೆಯೋ ಕೆಲಸನೇ ಕೆಲವ್ರಿಗಿರುತ್ತೆ, ಯೋಚನೆ ಮಾಡೋ ಕೆಲಸನೇ ಕೆಲವ್ರಿಗಿರುತ್ತೆ, ಓರೋ ಕೆಲಸನೇ ಕೆಲವ್ರಿಗಿರುತ್ತೆ, ಬಾಕ್ಸ್ ಮುಚ್ಚೋ ಕೆಲಸನೇ ಕೆಲವ್ರಿಗಿರ್ತದೆ. ಪ್ರತಿಯೊಬ್ಬರು ಕೂಡ ಯಾವುದೋ ಒಂದೊಂದು ಅಂಗನ ಬಲವಾಗಿ ಉಪಯೋಗಿಸ್ತಾರೆ ಅಷ್ಟೇ, ಬೇರೆ ಅಂಗಗಳು ಐಡ್ಲ್ ಆಗೇ ಇರ್ತದೆ. ಹಾಗಾದ್ರೆ ಅಂಗವಿಕಲರು ಪ್ರತಿಯೊಬ್ಬರಿಗೂ ಅವ್ರನ್ನ ಗುರುತಿಸಿ ಕೆಲಸ ಕೊಡೋದ್ಬೇಕು. ಆ ಗುರುತಿಸಿ ಕೆಲಸ ಕೊಟ್ಬಿಟ್ರೆ ಪ್ರತಿಯೊಬ್ಬ ಅಂಗವಿಕಲ ಕೂಡ ಕೆಲಸ ಮಾಡ್ಬೋದು. ನಾವು ಈಗಾಗಲೇ ನಮ್ಮ ಆಫೀಸಲ್ಲಿ ಪ್ರಾಕ್ಟಿಕಲ್ ಮಾಡಿದ್ವಿ, ನಮ್ಮಲ್ಲಿ ಒಂದು 20 ಜನ ಕೆಲಸ ಮಾಡ್ತಾರೆ, 20 ಜನ ಕೆಲಸಗಾರರು ಎಲ್ಲಾ ತರದ ಅಂಗವಿಕಲರು ಇದ್ದಾರೆ. ಬುದ್ಧಿಮಾಂದಿರಿದ್ದಾರೆ, ಕಿವಿ ಕೇಳಿಸ್ದೇ ಇರೋರು ಇದ್ದಾರೆ, ಕಣ್ ಕಾಣದೇ ಇರೋರು ಇದ್ದಾರೆ, ನಡಿಯಕ್ಕಾಗದೇ ಇರೋರು
ಅದಕ್ಕೆ ಇದನ್ನ ನಾನು ಸರ್ಕಾರದಲ್ಲೂ ಕೂಡ ಮನವಿ ಮಾಡ್ತೀನಿ, ಪ್ರತಿಯೊಬ್ಬ ಅಂಗವಿಕಲ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದನ್ನ ಗುರುತಿಸ್ಬೇಕು, ಅವ್ರನ್ನ ತೊಡಗಿಸ್ಬೇಕು. ಏನ್ ಮೀಸಲಾತಿ ಇದೆಯೋ, ಸರ್ಕಾರ 5% ಅಂತ ಮೀಸಲಾತಿ ಮಾಡಿದ್ಯೋ, ಆ ಮೀಸಲಾತಿ ಬಗ್ಗೆ ಗಮನ ಕೊಟ್ಟು ಪ್ರತಿಯೊಬ್ಬ ಅಂಗವಿಕಲಿಗೆ ಕೆಲಸ ಕೊಟ್ರೆ, ನೀವು ಪಿಂಚಿನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಬದುಕೊಂತಾರೆ, ಅವರೇ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಚೇಂಜ್ ಆಗೋಗ್ತಾರೆ. ನಮ್ಮ ಆಸೆ ಅದೇನೆ, ಪಿಂಚಿನ್ ಬೇಕು, ತುಂಬಾ ಕಷ್ಟದಲ್ಲಿ ಇರೋರು ಇದ್ದಾರೆ, ಕೊಡ್ಲಿ. ಆದ್ರೆ ನಮ್ಮ ಆಸೆ ಏನಪ್ಪಾ ಅಂದ್ರೆ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಚೇಂಜ್ ಆಗ್ಬೇಕು, ಬದಲಾಗ್ಬೇಕು, ಅದಕ್ಕೆ ಸ್ವಾವಲಂಬಿಗಳಾಗ್ಬೇಕು. ಪ್ರತಿಯೊಬ್ಬ ಅಂಗವಿಕಲ ಸ್ವಾವಲಂಬಿ ಆಗಿದೆ ಆದ್ರೆ ಅವ್ರ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ಅದೇ ಉದ್ದೇಶದಲ್ಲಿ ನಾನು ಎಲ್ಲ ಅಂಗವಿಕಲರಿಗೂ ಮನವಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಂಗವಿಕಲತೆ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮಲ್ಲಿ ಏನ್ ಶಕ್ತಿ ಇದೆಯೋ ಅದನ್ನ ಗುರುತಿಸಿ. ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ನೀವು ಬದುಕೋದಕ್ಕೆ ಸಾಧ್ಯ, ಮೇಲ್ ಬರ್ಲಿಕ್ಕೆ ಸಾಧ್ಯ. ಎಷ್ಟೇ ಅಂಗವಿಕಲತೆ ಇರಲಿ, ಅದನ್ನ ಪಕ್ಕಕ್ಕಿಡಿ. ಮೇಲ್ ಬರ್ಬೇಕು, ದುಡಿಬೇಕು ಅನ್ನೋ ಆಸೆ ಒಂದ್ ಇಟ್ಕೊಂಡ್ರೆ ದೇವರು ಭಗವಂತ ಬಾಗಿಲು ತೆಗಿತಾನೆ. ನೀವು ಮೇಲ್ ಬರ್ತೀರಾ, ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ. ನನ್ನಷ್ಟು ಡಿಸಬಿಲಿಟಿ ಇರೋನೆ ಸಂಪಾದನೆ ಮಾಡಿ ನಾಲ್ಕು ಜನಕ್ಕೆ ಜೀವನಕ್ಕೆ ಹೆಲ್ಪ್ ಮಾಡ್ತಾ ಇದ್ನಿ ಅಂತಂದ್ರೆ ನನ್ಗಿಂತ ಕಡಿಮೆ ಇರೋರು ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಇದನ್ನ ನಾನು ಹೇಳ್ತೀನಿ ಸರ್. ಕೊನೆಯದಾಗಿ ನನ್ನ ಒಂದು ಕವನ ಕೂಡ ಓದ್ಬಿಡ್ತೀನಿ. ನನ್ನ ಮೊದಲು ಬರೆದಂತ ಕವನ, ಆಮೇಲೆ ಇನ್ನೊಂದು ಕವನ ಓದ್ಬಿಡ್ತೀನಿ. ನನ್ನ ಮೊದಲು ಬರೆದಂತ ಕವನ, ಅಂಗವಿಕಲನಾದನೆಂದು ಕುಂತು ನೀನು ಕೊರಗಬೇಡ. ಅಂಗವಿಕಲನಾದರೇನು ಆತ್ಮವಿಕಲವೇ? ಅಂಗವಿಕಲನಾದನೆಂದು ಕುಂತು ನೀನು ಕೊರಗಬೇಡ. ಅಂಗವಿಕಲನಾದರೇನು ಆತ್ಮವಿಕಲವೇ? ದೇಹ ಹೇಗಿದ್ದರೇನು ದೇವರನ್ನು ನಂಬು ನೀನು? ದೇಹ ಹೇಗಿದ್ದರೇನು ದೇವರನ್ನು ನಂಬು ನೀನು? ದೇಹ ಎಂದು ಮೆಚ್ಚನಾತ ಶುದ್ಧ ಹೃದಯ ಮೆಚ್ಚುವ. ದೇಹ ಎಂದು ಮೆಚ್ಚನಾತ ಶುದ್ಧ ಹೃದಯ ಮೆಚ್ಚುವ. ಮರವು ಸೊಟ್ಟಗಿದ್ದರೇನು ಫಲದಿ ಸವಿಯು ಇರದೇನು? ಗಂಧದ ಮರ ಡೊಂಕಾದರೆ ಪರಿಮಳಕ್ಕೆ ಕುಂದೇನು? ಗಂಧದ ಮರ ಡೊಂಕಾದರೆ ಪರಿಮಳಕ್ಕೆ ಕುಂದೇನು? ದೇವ ಕೊಟ್ಟ ಶಕ್ತಿಯನ್ನು ಉಪಯೋಗಿಸು ಪರರಿಗಾಗಿ. ದೇವ ಕೊಟ್ಟ ಶಕ್ತಿಯನ್ನು ಉಪಯೋಗಿಸು ಪರರಿಗಾಗಿ. ದೃಢಕಾಯರಾಗಿ ಸುಮ್ಮನಿರುವ ವ್ಯರ್ಥ ಕಾಲ ಕಳೆಯುತ್ತಿರುವ ಮನುಜರೆದುರು ದುಡಿದು ಬಾಳು ನೀ ಸಾಕ್ಷಿಯಾಗಿ. ಮನುಜರೆದುರು ದುಡಿದು ಬಾಳು ನೀ ಸಾಕ್ಷಿಯಾಗಿ. ಅಂಗವಿಕಲನಾದನೆಂದು ಕುಂತು ನೀನು ಕೊರಗಬೇಡ. ಅಂಗವಿಕಲನಾದರೇನು ಆತ್ಮವಿಕಲವೇ? ಇದನ್ನ ಮೊದಲನೇ ಕವನ. ಇನ್ನೊಂದು ಕವನವನ್ನ ಹೇಳ್ತೀನಿ. ವಿಫಲರು ನಾವಲ್ಲ ಹೋರಾಡುತ್ತಲೇ ಬದುಕುತ್ತಲಿರುವ ಸಾಹಸಿಗಳು ನಾವೆಲ್ಲ. ಹೋರಾಡುತ್ತಲೇ ಬದುಕುತ್ತಲಿರುವ ಸಾಹಸಿಗಳು ನಾವೆಲ್ಲ. ಕೈಗಳೇ ಇಲ್ಲದೆ ಸಾಗರ ಈಜಿ ದಾಟುವೆವು ನಾವು. ಕೈಗಳೇ ಇಲ್ಲದೆ ಸಾಗರ ಈಜಿ ದಾಟುವೆವು ನಾವು. ಕಾಲುಗಳಿಲ್ಲದೆ ಪರ್ವತವನ್ನೇ ಹತ್ತುವೆವು ನಾವು. ಕಾಲುಗಳಿಲ್ಲದೆ ಪರ್ವತವನ್ನೇ ಹತ್ತುವೆವು ನಾವು. ಅವಕಾಶಗಳ ಕೊಟ್ಟರೆ ನಮಗೆ ನೋಡುವಿರಿ ನೀವು. ಹೊಸ ಇತಿಹಾಸದ ಸುಂದರ ಕಾಂಡವ ಬರೆಯುವೆವು ನಾವು. ಜೈ ಹಿಂದ್ ಸರ್, ನಮಸ್ತೆ ಎಲ್ಲರಿಗೂ, ಶುಭಾಶಯಗಳು. ನಿಜವಾಗ್ಲೂ ಅದ್ಭುತವಾದಂತ ವಿಚಾರಗಳನ್ನ ಮತ್ತೆ ನಿಮ್ಮ ಕವನಗಳಲ್ಲಿ ತಿಳಿಸ್ಕೊಟ್ಟಿದ್ರಿ. ನಿಜವಾದ ಅರ್ಥದಲ್ಲಿ ಅಂಗವಿಕಲ ದಿನಾಚರಣೆಗೆ ನೀವು ಹೇಳಿದ ಸಾಲುಗಳು ಬಹಳ ಔಚಿತ್ಯಪೂರ್ಣವಾಗಿದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ಹಲವಾರು ಅಂಗವಿಕಲರು ಈ ಕಾರ್ಯಕ್ರಮ ನೋಡಿ ಪ್ರೇರಣೆಯನ್ನ ಪಡ್ಕೊಂಡ್ರೆ ಅದು ಈ ಕಾರ್ಯಕ್ರಮದ ಸಾರ್ಥಕತೆ ಅಂತ ಹೇಳ್ತಾ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ.